ಯಾರೋ ಬಂದಿದ್ದಾರೆ ನಮ್ಮೂರಲ್ಲಿ ಫ್ಯಾಕ್ಟರಿ ಕಟ್ತಾರಂತೆ ಗೌಡರು ಬಂಗ್ಲಲ್ಲಿ ಉಳ್ಕೊಂಡಿದ್ದಾರೆ ಅವರಿಗೆ ಒಳ್ಳೆ ಅಡಿಗೆ ಒಂದು ಬೇಕು ಅಂತ ನನ್ನ ಹತ್ರ ಹೇಳಿದ್ರು ಹ ತಿಂಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಸಂಬಳನೂ ಕೊಡ್ತಾರಂತೆ ನೀನು ಒಪ್ಕೊಳ್ಳೋದಾದ್ರೆ ಆ ಕೆಲಸ ನಿನ್ಗೆ ಕೊಡ್ಸೋಣ ಅಂತ ಇದ್ದೀನಿ ಏನಂತೀಯ ಬರ್ತೀನಿ ಹಾಗಾದ್ರೆ ಅವ್ರು ಅಡ್ವಾನ್ಸ್ ಕೊಟ್ಟಿದ್ದಾರೆ ತಗೋ ನಾಳೆ ಮರಿದೆ ಅದ ಹಾಗೆ ಗೌಡ್ರ ಬಂಗ್ಲೆಗೆ ಬಂದ್ಬಿಡು ಸರಿ ನಮಸ್ಕಾರ ಸರ್ ನೀನು ಶಂಕರನ್ ತಮ್ಮ ಅಲ್ವಾ ಹೌದು ಸರ್ ಅಲ್ಲ ನಾನು ಅವತ್ತೆ ನಿಮ್ಮ ಅಣ್ಣನ ಹತ್ರ ಹೇಳಿದ್ದೀನಿ ಮದುವೆ ವಿಷಯದ ಬಗ್ಗೆ ನನ್ನ ಹತ್ರ ಯಾವತ್ತು ಬರಬಾರದು ಅಂತ ಮತ್ತೆ ನೀನು ಸರ್ ಆದ್ರೆ ನಾನು ಅದಕ್ಕೆ ಬರಲಿಲ್ಲ ನಿಮ್ಮ ಮನೇಲಿ ಅಡಿಗೆ ಕೆಲಸ ಖಾಲಿ ಇದೆಯಂತಲ್ಲ ಹಾ ಹಾ ಆಯ್ತು ಹೋಗು ನೋಡಯ್ಯ ನನ್ನ ಮಗಳಿಗೆ ನೀನ್ ಯಾರು ಏನು ಅಂತ ಯಾವತ್ತು ಗೊತ್ತಾಗಬಾರ್ದು ಏನಾ ಸರಿ ಅಮ್ಮರೇ ಹೊಸದಾಗ ಅಡಿಗೆ ಅವನ್ ಬರ್ತಾನೆ ಅಂತ ಹೇಳಿದ್ಯಲ್ಲ ಬಂದಿದ್ದಾನ ಅವನ್ ಆಗ್ಲೇ ಕೆಲ್ಸಕ್ ಬಂದಾಯ್ತು ಸರಿ ನಂಗೆ ತುಂಬಾ ತಲೆನೋವುತ್ತಿದೆ ಅವನ್ ಹೇಳಿ ಒಂದ್ ಲೋಟ ಕಾಫಿ ತಂದ್ಕೊಡಕ್ ಹೇಳು ಆಯ್ತು ಅಮ್ಮರೇ ಗಣೇಶ ಅಮ್ಮವರಿಗೆ ತುಂಬಾ ತಲೆನೋವಂತೆ ಬಿಸಿ ಬಿಸಿಯಾಗಿ ಒಂದ್ ಲೋಟ ಕಾಫಿ ತಗೊಂಡ್ ಕೊಡು ಸಂಗೀತಾ ಈಗ ನಿನ್ ತಲೆನೋವು ಹೇಗಿದೆ ನೀನು ಕೊಟ್ಟ ಶುಂಠಿ ಕಾಫಿಯಿಂದ ನನ್ನ ತಲೆನೋವೆಲ್ಲ ಹೊರಟಾಯ್ತು ನಾನು ಅಡಿಗೆವನು ತಲೆನೋವು ಕಾಫಿ ಇಡಿಯಟ್ ಒಳಗ್ ಬರಕ್ ಮುಂಚೆ ಬಾಗಲ್ ತಟ್ ಒಳಗ್ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡ ನಿಂಗೆ ಕ್ಷಮಿಸಿ ಅಲ್ಲಿಟ್ ಹೋಗು ಏನ್ ಕಾಫಿ ಇದು ತಲೆನೋವು ಅಂತ ಹೇಳಿದ್ರಂತೆ ಅದಕ್ಕೆ ಶುಂಠಿ ಕಾಫಿ ಮಾಡ್ಕೊಂಡೆ ನಾನು ನಿನ್ನ ಹತ್ರ ಶುಂಠಿ ಕಾಫಿ ಕೇಳಿದ್ದ ಹ ನೀನು ಅಡಿಗೆವನೋ ಇಲ್ಲ ಡಾಕ್ಟರ್ ಇನ್ನು ಮುಂದೆ ತಲಹಾಟೆ ಮಾಡದೆ ಹೇಳ್ದಷ್ಟು ಮಾಡು ನಿನ್ನ ಅಧಿಕ ಪ್ರಸಂಗ ಇಲ್ಲಿ ತೋರಿಸ್ಬೇಡ ಗೊತ್ತಾಯ್ತಾ ಬೇರೆ ಕಾಫಿ ತಗೊಂಡ್ಬಾ